ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ಇವತ್ತು ಬಂದಿದ್ದೇನೆ. ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಸಾಹೇಬರು ನನ್ನ ಜೊತೆಗೆ ಬಂದಿದ್ದಾರೆ. ಸನ್ಮಾನೇಶ್ವರಪ್ಪ ಸಾಹೇಬರ ನೇತೃತ್ವದಲ್ಲಿ ಆಗಿರುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಎಸ್ ಸರ್ ಹೇಳಿ ಕೇಳಿ. ವಿಎಸ್ಎಲ್ ಕಾರ್ಮಿಕರ ಒಂದು ಮುಷ್ಕರ ಮುಂದುವರೆದು ನನ್ನ ಗಮನದಲ್ಲಿದೆ ಮತ್ತು ಅವರು ಒಂದು ನಿಯೋಗ ಕೂಡ ಇವತ್ತು ನನಗೆ ಭೇಟಿಯಾಗಲಿದ್ದಾರೆ. ಈಗಾಗಲೇ ಅದು ಬಿಡ್ ಪ್ರೊಸೆಸ್ಸಲ್ಲಿ ಯಾರೂ ಬಂದಿಲ್ಲ ಅಂತ ಹೇಳಿ ಅದರ ಕ್ಲೋಸರ್ ಮಾಡುವಂಥದ್ದಕ್ಕೀಗ ಮಾಡಿದ್ದಾರೆ. ನಾನು ಕೇಂದ್ರದ ಸಚಿವರನ್ನು ಕೂಡ ಈ ವಿಷಯದಲ್ಲಿ ಭೇಟಿಯಾಗೋನಿದ್ದೇನೆ ಮತ್ತು ಇದೇ ವಾರದಲ್ಲಿ ಒಂದು ಸಭೆಯನ್ನ ಕರೀತಾ ಇದ್ದೇನೆ ಬೆಂಗಳೂರಿನಲ್ಲಿ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಲ್ಲಿ ಶಿವಮೊಗ್ಗದ ಪ್ರಮುಖ ಜನಪ್ರತಿನಿಧಿಗಳು, ನಮ್ಮ ಚೀಫ್ ಸೆಕ್ರೆಟರಿ ಮತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟು ಮತ್ತು ಕೆಲವು ಆಸಕ್ತರು ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅವರನ್ನು ಕೂಡ ಕರೀತಾ ಇದ್ದೇನೆ. ಅಲ್ಲಿ ನನಗೆ ವಿಶ್ವಾಸ ಇದೆ, ಈಗಾಗಲೇ ಖಾಸಗಿಯಾಗಿ ಕೆಲವರ ಹತ್ರ ಮಾತನಾಡಿದ್ದೇನೆ. ಇದಕ್ಕೆ ಒಂದು ಪರಿಹಾರವನ್ನು ಕೊಡುವಂಥದ್ದು ಮತ್ತು ಒಟ್ಟಾರೆ ಈ ಕಾರ್ಖಾನೆ ಸ್ಟಾರ್ಟ್ ಆಗಬೇಕು, ಚಾಲೂ ಆಗಬೇಕು ಮತ್ತು ಈ ಭಾಗದಲ್ಲಿ ಆರ್ಥಿಕ ಬೆಳವಣಿಗೆ ಜೊತೆಗೆ ಅಲ್ಲಿಯ ಕಾರ್ಮಿಕರ ಒಂದು ಕೆಲಸ ಸುರಕ್ಷಿತ ಆಗಬೇಕು ಅನ್ನುವಂಥ ಕಾರಣದ ಈ ಎರಡೂ ದೃಷ್ಟಿಯಿಂದ ಆ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ತಾ ಇದ್ದೇವೆ ಮತ್ತು ನನಗೆ ವಿಶ್ವಾಸ ಇದೆ ಈ ನಮ್ಮ ಪ್ರಪೋಸಲನ್ನು ಕೇಂದ್ರ ಒಪ್ಪಿಕೊಂಡು ಮತ್ತೊಮ್ಮೆ ಈ ಕಾರ್ಖಾನೆ ಪುನರಾರಂಭ ಮಾಡೋದಕ್ಕೆ ಅವರು ಅವಕಾಶವನ್ನು ಮಾಡಿಕೊಡ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ. ಕಾರ್ಮಿಕರಿಗೆ ಅದೇ ಹೇಳಿದೆ, ಅವರ ಕೆಲಸದ ನೋಡಿ ಈ ಹಿಂದೆ ಅದು ರಾಜಕೀಯ ಬೆರೆಸೋ ಅವಶ್ಯಕತೆ ಇಲ್ಲ. ಇದರಲ್ಲಿ ನಮ್ಮ ಮುಖ್ಯ ಗುರಿ ಇರುವಂಥದ್ದು ಕಾರ್ಖಾನೆ ಪ್ರಾರಂಭ ಆಗಬೇಕು, ಕಾರ್ಮಿಕರ ಬದುಕು ಸುರಕ್ಷತೆ ಆಗಬೇಕು, ಅವ್ರ ಕೆಲಸ ಸುರಕ್ಷತೆ ಆಗಬೇಕು ಮತ್ತು ಕಾರ್ಖಾನೆಯು ಕೂಡ ಲಾಭದಲ್ಲಿ ನಡಿಬೇಕು. ಈ ದೃಷ್ಟಿಯಿಂದ ನಾವು ಸಕಾರಾತ್ಮಕವಾಗಿ ಮಾಡ್ತಾ ಇದ್ದೇವೆ. ಖಾಸಗಿ ವಲಯದ ಕೆಲವು ಪ್ರಮುಖ ಪ್ಲೇಯರ್ಸ್ ಏನಿದ್ದಾರೆ ಅವ್ರ ಹತ್ರ ಕೂಡ ನಾನು ಮಾತನಾಡಿದ್ದೇನೆ. ಅವರು ಸಕಾರಾತ್ಮಕವಾಗಿ ಪ್ರಾಥಮಿಕ ಹಂತದಲ್ಲಿ ಅವರು ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲ ವಿವರಗಳೊಂದಿಗೆ ಬೆಂಗಳೂರಿನಲ್ಲಿ ಸಭೆಯನ್ನು ಮಾಡಿ ಆ ನಿರ್ಧಾರವನ್ನು ಕೇಂದ್ರಕ್ಕೆ ಕಳಿಸಿ ಕೇಂದ್ರ ಸಚಿವರಿಗೂ ಕೂಡ ನಾವು ಭೇಟಿಯಾಗಿ ಮನವರಿಕೆಯನ್ನು ಮಾಡಿಕೊಡ್ತೀವಿ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.